ಇದಿದ್ದಾರೆ ಅವರು. ಪ್ರಧಾನಿ ಮೋದಿ ಅವರು ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಕೂಡ ಈ ಒಂದು ಗೂಢ ಪ್ರಕರಣ ಸಿಎಂ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಸ್ತಾಪಿಸಿ ಭಾಷಣ ಮಾಡ್ತಾ ಇದ್ದಾರೆ. ಅವರು ಒಂದೇ ಸೀಮಿತ ಆಗಿದ್ದಾರೆ, ಬರೀ ಚುನಾವಣೆಯನ್ನ ಗೆಲ್ಲುವಂತ ತಂತ್ರಗಾರಿಕೆಗೆ ಇವತ್ತು ಬಿಜೆಪಿಯವರು ದುರಾದೃಷ್ಟ ಸೀಮಿತ ಆಗಿದೆ. ಬಿಜೆಪಿಯವರಿಗೆ ಈ ರಾಜ್ಯದ ಮೇಲೆ ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ನಮ್ಮ GSTಯನ್ನು ಕೊಡೋದ್ರಲ್ಲಿ ಅವರು ಸ್ವಲ್ಪ ಮುತರ್ವಜೆಯನ್ನು ವಹಿಸಬಹುದಾಗಿತ್ತು. ನಮಗೆ ಬರುವಂತ GST ಕೊಡಲಿಲ್ಲ, ನಮಗೆ ಅತಿವೃಷ್ಟಿ ಆದಾಗ ದುಡ್ಡು ಕೊಡಲಿಲ್ಲ, ಅನಾವೃಷ್ಟಿ ಆದಾಗ ದುಡ್ಡು ಕೊಡಲಿಲ್ಲ. ಬರೀ ಚುನಾವಣೆಯನ್ನ ಗೆಲ್ಲಕ್ಕೆ ರಾಜಕಾರಣಕ್ಕೋಸ್ಕರ ಹರಿಯಾಣದಲ್ಲಿ ನಮ್ಮ ಮುಖ್ಯಮಂತ್ರಿಯವರ ಹೆಸರನ್ನ ತೆಗೆದುಕೊಂಡು ಭಾಷಣ ಮಾಡ್ತಾರೆ ಅಂತಂದ್ರೆ ನಾನು ಏನ್ ಹೇಳಕ್ಕಾಗತ್ತೆ? ದೇಶದ ಜನ ನೋಡ್ತಾ ಇದ್ದಾರೆ, ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವ್ರಿಗೆ ಬೇಕಾಗಿರೋದು ಕನ್ನಡಿಗರ ಕರ್ನಾಟಕದ ಒಂದು ಶ್ರೇಯೋಭಿವೃದ್ಧಿ ಅಲ್ಲ, ಇವ್ರಿಗೆ ಬೇಕಾಗಿರೋದು ಹರಿಯಾಣದಲ್ಲಿ ಕರ್ನಾಟಕದ ಹೆಸರನ್ನ ಕೆಡಿಸಿ ಗೆಲ್ಲುವಂತದ್ದು ಒಂದೇ ರಾಜಕೀಯ ಗಿಮಿಕ್. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ನಿರಂತರವಾಗಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹಗಲ್ಗನಸನ್ನ ಬಿಜೆಪಿಯವರು ಕಾಣ್ತಾ ಇದ್ದಾರೆ. ರಾಜೀನಾಮೆಯನ್ನು ಕೊಡೋ ಪ್ರಶ್ನೆನೇ ಇಲ್ಲ. ಅವ್ರು ಬೇಕಾದ್ರೆ ಅವರು ಎಷ್ಟು ದಿನ ಇದೆಯೋ ಅಷ್ಟು ದಿನ ಅವ್ರು ಹೋರಾಟ ಮಾಡಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ಇದು ಗೃಹಲಕ್ಷ್ಮಿ ಎರಡು ಕಂತು ಹಣವನ್ನು ನಾವು ಹಾಕಬೇಕು. ಜೂನ್ವರೆಗೆ ಹಾಕಿದ್ದೀವಿ, ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರುವಾಗಿದೆ. ಜೂನ್ ಹಣವನ್ನು ಹಾಕ್ತೀವಿ, ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ. ಈಗಾಗಲೇ ಜೂನ್ ಹಣವನ್ನು ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ. ಈಗ ನೀವು ಎಲ್ಲ ನೋಡಿದ್ದೀರಾ ನೌಕರಸ್ಥರು, ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟ್ಟು ಪೇಮೆಂಟು ಅಕ್ಟೋಬರ್ನಲ್ಲಾಗುತ್ತೆ. ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟ್ಟು ಅಕ್ಟೋಬರ್ದಲ್ಲಿ ಮಾಡ್ತೀವಿ, ಅಕ್ಟೋಬರ್ನ ಕ್ರೆಡಿಟ್ಟು ನವೆಂಬರ್ದಲ್ಲಿ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು, ಐದು ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಈಗ ಮನೆಯಲ್ಲಿ ಒಂದಿಷ್ಟು ಯೋಜನೆಗಳು ಅಥವಾ ಮನೆಯಲ್ಲಿ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಆದರೆ ಈಗ ಎರಡು ಯೋಜನೆ ಸ್ವಲ್ಪ ಹೆಚ್ಚು ಕಡಿಮೆ ಇದನ್ನೇ ಬಂಡವಾಳ ಮಾಡ್ಕೊಂಡು ವಿಜಯಪುರ ದುಡ್ಡು ಹಾಕಲ್ಲ ಇನ್ಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವದಂತಿ ಹಬ್ಬಿಸಿದ್ರು. ನೋಡಿ, ಇದನ್ನ ಮಾಡೋದನ್ನೇ ಇಲ್ಲ ಅಂತ ಅಂದವರು ಮಾಡಿದ್ಮೇಲೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಈ ಕಡೆ ಇದ್ರು ಮಾತನಾಡ್ತಾರೆ, ಈ ಕಡೆ ಇದ್ರು ಮಾತನಾಡ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕಾಯಕ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ, ಜನರಿಗೆ ಏನ್ ಭಾಷೆಯನ್ನ ಕೊಟ್ಟಿದ್ವು ಅದನ್ನ ನಾವು ಮಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಕೊಡಿಸಿದ್ರೆ ಒಂದ್ ಕೆಜಿ ಬಂಗಾರ ಕೊಡ್ತೀನಿ ಅನ್ನುವಂತ ಮೊದಲು ಪಂಚಮ ಸಾಲಿಗರಿಗೆ, ಸ್ವಾಭಿಮಾನಿ ಪಂಚಮ ಸಾಲಿ ಜನಾಂಗಕ್ಕೆ ಮೊದಲು ಅವರು ಋಣವನ್ನ ತೀರಿಸಬೇಕಾಗಿದೆ. ಅವ್ರು ಮೊದಲು ನಮಗೆ ನಮ್ಮ ಜನಾಂಗಕ್ಕೆ ಒಳ್ಳೇದನ್ನು ಮಾಡಿದಾರ ಅನ್ನೋದನ್ನ ಅವ್ರು ಮೊದಲು ಚಿಂತನೆ ಮಾಡಬೇಕು. ಅವ್ರ ಸ್ವಂತ ಪರ್ಸನಲ್ ಆಗಿ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಅವರಿಂದ ಏನನ್ನೋದನ್ನ ಅವ್ರು ಹೇಳಿ ಆಮೇಲೆ ನನಗೆ ಬಂಗಾರ ಕೊಡಿಸೋದನ್ನ ಅವ್ರು ಮಾತನಾಡ್ತಾರೆ. ಮೀಸಲಾತಿ ಬಗ್ಗೆ ಘಂಟಾಘೋಷವಾಗಿ ಹೇಳಿದೀನಿ, ಯಾರಿಗೆ ಹೆದರುವಂತ ಕಾರಣ ಇಲ್ಲ. ಸಮಾಜದ ಮಗಳಾಗಿದ್ದೀನಿ, ಪಂಚಮ ಸಾಲಿಯವರಿಗೆ 2A ಮೀಸಲಾತಿ ಹೋರಾಟ ನಾನು ಭಾಗಿ ಇದ್ದೀನಿ, ಅದ್ರ ಪರವಾಗಿದ್ದೀನಿ. 2A ಅದು ನಮ್ಮ ಸರ್ಕಾರನೇ ಇರಲಿ ಬೇರೆ ಸರ್ಕಾರನೇ ಇರಲಿ, ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಬರಲೇಬೇಕು. ಅದ್ರ ಪರವಾಗಿದ್ದೀನಿ, ಬದ್ಧವಾಗಿದ್ದೀನಿ, ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ನಿರಾಣಿಯವ್ರಿಗೆ ವಿಚಾರ ಮಾಡುವಂತ ಕಾಳಜಿ ಮಾಡುವಂತ ಸಮಯ ಒಂದಿತ್ತು, ಆ ತಮ್ಮ ಸಮಯದಲ್ಲಿ ಏನೂ ಮಾಡಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಅಪಹಾಸ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ, ಸಮಯ ಕೊಡ್ತಾ ಇಲ್ಲ ನಮಗೆ. ನೋಡಿ, ಸ್ವಾಮೀಜಿಗಳು ಯಾವಾಗ ಯಾವಾಗ ಸಿದ್ದರಾಮಯ್ಯ ಸಾಹೇಬರ ಟೈಮ್ ಅನ್ನ ಕೇಳಿದ್ದಾರೆ. ನಾನು ಒಮ್ಮೆ ಕರ್ಕೊಂಡು ಹೋಗಿದ್ದೀನಿ, ಬೆಳಗಾವಿ ಅಧಿವೇಶನದಲ್ಲಿ ಒಮ್ಮೆ ಅರೇಂಜ್ ಮಾಡಿದ್ದೆ, ಬೆಂಗಳೂರಿನಲ್ಲಿ ವಿನಯನ್ನ ಕುಲಕರ್ಣಿ ಅವರು ಕರ್ಕೊಂಡು ಹೋಗಿದ್ರು. ಮೂರನೇ ಬಾರಿಗೂ ಕೂಡ ನಾವು ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಅವ್ರು ಯಾಕೆ ಈ ರೀತಿ ಮಾತನಾಡಿದರು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಖಂಡಿತ ಇಲ್ಲ, ನಮಗೆ ಕಾಳಜಿ ಇದೆ. ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವು ಇರ್ತೀವಿ. ಆದರೆ ನಮ್ಮ 2A ಮೀಸಲಾತಿಯಿಂದ ಪಂಚಮ ಸಾಲಿಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅಂಥವ್ರಿದ್ರೆ ಅವ್ರಿಗೂ ಕೂಡ ಕೊಡಿ, ಅವರ ಹಕ್ಕನ್ನು ಅವ್ರಿಗೂ ಕೊಡಿ, ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ. ಹೊರತಾಗಿ ಬೇರೆಯವರ ಕೈತುತ್ತನ್ನು ತೆಗೆದುಕೊಂಡು ತಿನ್ನುವಂಥ ಜಾಯಮಾನ ಪಂಚಮ ಸಾಲಿಗರಿಗಿಲ್ಲ. ಅವ್ರಿಗೂ ನ್ಯಾಯ ಕೊಡಿ, ನಮಗೂ ನ್ಯಾಯ ಕೊಡಿ.